ಡೇವಿತ್ ಲೀಡರ್ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಈಶ್ವರಪ್ಪನವರು ಇದೀಗ ಮತ್ತೆ ಮಧ್ಯಾಹ್ನದ ಬಳಿಕ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ತಮ್ಮ ಮತಬೇಟೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇದೀಗ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಮಾತಾಡ್ಸೋಣ, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಬೆಳಿಗ್ಗೆಯಿಂದಲೂ ಕೂಡ ತಾವು ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಪ್ರಚಾರ ನಡೆಸಿದ್ರಿ. ಇದೀಗ ಮತ್ತೆ ತೀರ್ಥಹಳ್ಳಿಯ ಭಾಗದಲ್ಲಿರುವಂತಹ ಬಹುತೇಕ ಆಗುಂಬೆ ಸುತ್ತಮುತ್ತ ಗ್ರಾಮ ಪಂಚಾಯತಿಗಳಲ್ಲಿ ಮತಬೇಟೆಗೆ ತೆರಳುತ್ತಾ ಇದ್ದೀರಿ. ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅನೇಕ ದೊಡ್ಡ ಸಂಖ್ಯೆ ಕಾರ್ಯಕರ್ತರು, OBC ಮೋರ್ಚಾದವರು, SC ST ಮೋರ್ಚಾದವರು, ಅದೇ ರೀತಿ ಮಹಿಳಾ ಮೋರ್ಚಾದವರು, ಯುವ ಮೋರ್ಚಾದವರು, ಎಲ್ಲರೂ ಕೂಡ ನನ್ನ ಜೊತೆ ಬಂದಿರೋದು ತುಂಬ ಸಂತೋಷ. ಹಾಗಾಗಿ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ನಾನು ಈ ತೀರ್ಥಹಳ್ಳಿ ಕ್ಷೇತ್ರದ ಅನೇಕ ಭಾಗಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ಪ್ರತಿ ಬೂತಲ್ಲೂ ಕೂಡ ನಮ್ಮ ಕಮಿಟಿಗಳು ಮಾಡಿದ್ದಾರೆ. ಆ ಬೂತ್ ಮಟ್ಟದ ಕಾರ್ಯಕರ್ತರ ಅಪೇಕ್ಷೆ ತಕ್ಕಂತೆ ನನಗೆ ತೀರ್ಥಹಳ್ಳಿಯ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಹೊರಟಿದ್ದೀನಿ. ಈಶ್ವರಪ್ಪನವ್ರ ಬಗ್ಗೆ ಬಹುತೇಕ ಎಲ್ರಿಗೂ ಕೂಡ ಸಾಕಷ್ಟು ಸಿಂಪತಿ ಇದೆ. ಯಾಕೆಂತ ಹೇಳಿದ್ರೆ ತಮ್ಮ ಬಗ್ಗೆ ಇದೆ, ತಮ್ಮ ಮಗನ ಪರವಾಗಿದೆ. ಆದರೂ ಕೂಡ ಎಲ್ಲೋ ಈಶ್ವರಪ್ಪನವ್ರು ಇನ್ನೂ BJP ಇದ್ದಾರೆ ಅನ್ನುವಂಥದ್ದು ಮತದಾರರಲ್ಲಿ ಒಂದು ರೀತಿಯಾದಂಥ ಭಾವನೆಗಳಿದೆ ಸರ್. ನಿಜ, ನೀವು ಹೇಳಿದು 30-35 ವರ್ಷದ ಕಾರ್ಯಕರ್ತರ ಜೊತೆಗಿದ್ದಂಥ ತಪಸ್ಸು ಇದೆಯಲ್ಲ ಪಕ್ಷ ಕಟ್ಟೋದಕ್ಕೆ, ಅದನ್ನು ಯಾವುದೇ ಕಾರಣಕ್ಕೂ BJPಯಿಂದ ಕಿತ್ತು ಈಶ್ವರಪ್ಪನ ಹೊರಗಡೆ ಇಡಕ್ಕೆ ಬರಲ್ಲ. ಆದರೆ ಈಶ್ವರಪ್ಪ BJP ಕಮಲ ಅನ್ನಂಥ ಒಂದು ಅಭಿಪ್ರಾಯ ಇನ್ನೂ ಅನೇಕ ಕಡೆ ಇತ್ತು. ಆ ಇದ್ದಿದ್ದನ್ನು ತಗ್ಸೋದಕ್ಕೆ ಪ್ರತಿ ಬೂತ್ ಮಟ್ಟದ ಕಾರ್ಯಕರ್ತರು ಪ್ರತಿ ಮನೆಗೂ ಹೋಗಿ ನನ್ನ ಸಿಂಬಲ್ಲು ಇವಾಗ ಈ ಬಾರಿ ಕಮಲ ಅಲ್ಲ, ಕ್ರಮ ಸಂಖ್ಯೆ 8 ಇದೆ, ನನ್ನ ಗುರುತು ಕಬ್ಬು ಹೊತ್ತಿರೋಂಥ ರೈತ ಅನ್ನೋಂಥ ಒಂದು ಅಭಿಪ್ರಾಯ ಈಗಾಗಲೇ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರನ್ನು ಮುಟ್ಟಂಥ ಪ್ರಯತ್ನ ನಡೆಸಿದ್ದೀವಿ. ಪ್ರತಿ ಬೂತ್ ಮಟ್ಟದ ಕಾರ್ಯಕರ್ತರು ಪೂರ್ಣ ಶ್ರಮ ಹಾಕಿದ್ದಾರೆ. ಆ ಕಬ್ಬಿಡದಂಥ ರೈತನ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಚಾರ ನಡೀತಾ ಇದೆ. ಆ ಸಾಮಾನ್ಯ ಜನರಿಗೂ ಕೂಡ ಆ ಒಂದು ಗುರುತು ಅರ್ಥ ಮಾಡಿಸೋದಕ್ಕಲ್ಲಿ ದಿನೇ ದಿನ ನಾವು ಯಶಸ್ವಿ ಆಗ್ತಾ ಇದ್ದೀವಿ. ಅಲ್ಲ ಈಶ್ವರಪ್ಪನವರೇ, ಒಂದು ರಾಷ್ಟ್ರ ಭಕ್ತರು ಅನ್ನುವಂಥ ಕಾನ್ಸೆಪ್ಟನ್ನು ತಾವು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಇದು ನಿಜಕ್ಕೂ ಕೂಡ ತಮಗೆ ಆ ರೀತಿ ರಾಷ್ಟ್ರಭಕ್ತರು ಅನ್ನುವಂಥ ಟ್ಯಾಗ್ ಬೇಕು ಅನ್ನುವಂಥದ್ದು ಅನಿವಾರ್ಯತೆ ಏನಿಲ್ಲ. ಯಾಕೆಂತಂದ್ರೆ ಈಶ್ವರಪ್ಪನವ್ರು ಅಂತ ಹೇಳಿದ್ರೆ ಆಲ್ರೆಡಿ ತಮಗೆ ಅದು ರಕ್ತದಲ್ಲಿದೆ, ತಾವೇನು ಅದನ್ನು ಒತ್ತಿ ಹೇಳಬೇಕಾಗಿಲ್ಲ. ರಾಷ್ಟ್ರಭಕ್ತರು ಅನ್ನುವಂತಹ ಟ್ಯಾಗ್ ಯಾಕೆ ಇಟ್ಕೊಂಡು ಪ್ರಚಾರ ಅಂತ? ರಾಷ್ಟ್ರಭಕ್ತರ ಬಳಗ ಅನ್ನೋದಂದ್ರೆ ಈಶ್ವರಪ್ಪ ಒಬ್ಬನೇ ಅಲ್ಲ ಇದರಲ್ಲಿ. ರಾಷ್ಟ್ರಭಕ್ತರು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಜನ ಇದ್ದಾರೆ. ಸಂಘ ಪರಿವಾರದವರೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ, ಅವರೆಲ್ಲ ರಾಷ್ಟ್ರಭಕ್ತರೇ. ಭಾರತೀಯ ಜನತಾ ಪಾರ್ಟಿಲಿ ಇದ್ದರೆ ತುಂಬ ಜನ ನಮ್ಮ ಜೊತೆಗೆ ಬಂದಿದ್ದಾರೆ, ಅವರು ರಾಷ್ಟ್ರಭಕ್ತರೇ. ಅದೇ ರೀತಿ ರಾಷ್ಟ್ರಭಕ್ತ ಬಳಗ ಅನ್ನೋದು ದೊಡ್ಡದಾಗಿ ನಾವು ಯಾವುದೋ ವೈಯಕ್ತಿಕ ಕಾರಣಕ್ಕೆ ಚುನಾವಣೆ ನಿಂತಿಲ್ಲ, ಒಂದು ಸಿದ್ಧಾಂತಕ್ಕೋಸ್ಕರ, ರಾಷ್ಟ್ರ ರೀತಿ ಇದಕ್ಕೋಸ್ಕರ, ಧರ್ಮವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನ ನಡೆಸ್ತಾ ಇರೋದಕ್ಕೋಸ್ಕರ ಇದು ರಾಷ್ಟ್ರಭಕ್ತ ಬಳಗ ಅನ್ನೋದು ಹೆಸರಿಟ್ಕೊಂಡಿದ್ದೀವಿ. ಸರ್, ಮುಖ್ಯವಾಗಿ ಪ್ರತಿ ಬಾರಿ ಚುನಾವಣೆ ಬಂದಾಗ ಅಥವಾ ಪ್ರತಿ ಯಾವುದೇ ಒಂದು ರೀತಿಯಾದಂತಹ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸಮಾವೇಶ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಸಂಘದವರು ಸಹಜವಾಗಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಆದರೆ ಈಶ್ವರಪ್ಪನವಿರೋ ವಿಚಾರದಲ್ಲಿ ಸಂಘ ಕೆಲವೊಂದಿಷ್ಟು ಪ್ರಮುಖರು ಯಾವ ರೀತಿಯ ನಿಲುವುಗಳನ್ನು ವ್ಯಕ್ತಪಡಿಸಿದರು ಆರಂಭದಲ್ಲಿ ಅಂತ? ಆರಂಭದಲ್ಲಿ ಈಶ್ವರಪ್ಪ ಯಾವ ಕಾರಣಕ್ಕೂ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಇದ್ದಾನೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧಿಸಲಿಕ್ಕಿಲ್ಲ, ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸಲಿಕ್ಕಿಲ್ಲ, ಇಂತಿ ಅಭಿಪ್ರಾಯ ಬಹಳ ಜನಕ್ಕೆ ಇತ್ತು. ನಾನು ಭಾರತೀಯ ಜನತಾ ಪಾರ್ಟೀಲಿ ಇದ್ದಂಥ ಸಂದರ್ಭದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಪಕ್ಷದಿಂದ ಹೊರಗೆ ಹಾಕ್ತಾರೆ ಅನ್ನೋದು ನಮ್ಮ ನೀತಿ ನಿಯಮದ ಪ್ರಕಾರ ಗೊತ್ತಿತ್ತು. ಆದರೆ ನರೇಂದ್ರ ಮೋದಿಗೂ ನನ್ನ ಸಂಬಂಧವನ್ನು ತೆಗೆದಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಸಮಾನ ಅಂತ ನಾನು ಅಂದ್ಕೊಂಡಿರೋಂಥ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಇವತ್ತು BJPಯಿಂದ ನಾನು ಹೊರಗಿದ್ದೇನೆ. ಅದು ಚುನಾವಣೆ ಮುಗಿತಿದ್ದಂಗೆ ನಮ್ಮ ತಾಯಿ ಪಾದಕ್ಕೆ ಹೋಗಿ ಸೇರಿಕೊಂಡು BJP ಜೊತೆಗೆ ಇರ್ತೇನೆ ಮತ್ತು ಗೆದ್ದು ನರೇಂದ್ರ ಮೋದಿಯ ಕೈ ಬಲಪಡಿಸ್ತೇನೆ. ಸದ್ಯಕ್ಕೀಗ 6 ವರ್ಷಗಳ ಕಾಲ ಅನ್ನುವಂಥದ್ದನ್ನು ಹೇಳಿದರೆ ಇದು ಕೇವಲ ತಾತ್ಕಾಲಿಕ ಅಂದರೆ 6 ವರ್ಷ ಅಷ್ಟು ಸುಲಭ ಅಲ್ಲ. ಜಗದೀಶ್ ಶೆಟ್ಟರು ಎಷ್ಟು ದಿನ ಹೊರಗಡೆ ಇದ್ದರು? ನನ್ನ ಜಗದೀಶ್ ಶೆಟ್ಟರು ಹೋಲಿಕೆನೂ ಮಾಡ್ಕೋಬಾರ್ದು. ನಾನು ಅವರು ಕಾಂಗ್ರೆಸ್ಗೆ ಹೋದರು, ಕಾಂಗ್ರೆಸ್ಗೆ ಹೋದ್ರೆ ಜಗದೀಶ್ ಶೆಟ್ಟರ್ಗೇನೆ ಅಲ್ಲಿ ಸೋತಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು BJP ಸೇರಿಕೊಂಡು ಜೊತೆಗೆ ಬೆಳಗಾಂ ಟಿಕೆಟು ಕೊಟ್ಟರು. 1 ತಿಂಗಳು 2 ತಿಂಗಳು ಇಲ್ಲ ಜಗದೀಶ್ ಶೆಟ್ಟರು ಹೊರಗಡೆ. ನಾನು ಅದಕ್ಕೋಸ್ಕರ ನಾನು BJPಯ ನಿಷ್ಠಾವಂತ ಕಾರ್ಯಕರ್ತ, ನನ್ನ ತಾಯಿ ಅಂತ ಅಂದ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಂದ್ಕೊಂಡಿದ್ದೀನಿ. ನಾನು ಭಾಳ ದಿನ ಹೊರಗಡೆ ಯಾರ ಕೈಲೂ ಸಾಧ್ಯ ಇಲ್ಲ, ನಾನು BJPಯೊಳಗೆ ಸೇರ್ತೀನಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀನಿ. ಅಲ್ಲ, ತಾವು ಈಗಲೂ ಕೂಡ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೀರಿ, ಆದರೂ ಕೂಡ BJP ಬಗ್ಗೆ ತಾವು ಹೇಳ್ದಂಗೆ ಈಗ ಕೆಲವೊಂದಿಷ್ಟು ಜಾಹೀರಾತುಗಳು ಬರುತ್ತೆ, ಕಣಕಣದಲ್ಲೂ ಕೇಸರಿ ಅನ್ನುವಂಥದ್ದನ್ನು ಆ್ಯಡಲ್ಲಿ ನೋಡ್ತೀವಿ. ಆದರೆ ತಮ್ಮ ಕಣಕಣದಲ್ಲೂ ಕೂಡ ನಿಜವಾಗ್ಲೂ ಕೇಸರಿ ಇದೆ ಅನ್ನುವಂಥದ್ದು ಗೋಚರವಾಗುತ್ತಲ್ಲ ಅಂತ? ನಿಜ, ನಾನು ಹೇಳ್ತೀನಲ್ಲ,
ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಇದ್ದೀನಿ ಅಂತಂದ ತಕ್ಷಣ ಕಣಕಡದಿಂದ ಕೇಸರಿಯಿಂದ ದೂರ ಆಗಿದ್ದೀನಿ ಅಂತ ಪ್ರಶ್ನೆ ಇಲ್ಲ. ಕಣಕಡದಲ್ಲೂ ಕೇಸರಿನೇ ಬದುಕಿದ್ದ, ಗ್ರಾಜ್ಯುಯೇಷನ್ ಮುಗಿದಾಗಿಂದ ಈ ನಿಮಿಷ ತನಕೂ ಬಿ ಜೆ ಪಿಲೇ ಇದ್ದೀನಿ ಮತ್ತು ಸಾಯ ತನಕೂ ಬಿ ಜೆ ಪಿಲೇ ಇರ್ತೀನಿ. ಇಷ್ಟಿದ್ರು ಕೂಡ ಈಶ್ವರಪ್ಪನವರಿಗೆ ಯಾಕೆ ಇಂತಹ ಒಂದು ಕೆಲವೊಂದಿಷ್ಟು ನಿಲುವುಗಳನ್ನು ತೆಗೆದುಕೊಂಡು ಪಕ್ಷದ ವೇದಿಕೆಯಿಂದ ಹೊರಗಿಟ್ಟು ಅವರನ್ನ ಮತ್ತೆ ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂತಹ ಒಂದು ಅವರಿಗೆ ಪ್ರಚೋದನೆಯನ್ನ ಕೆಲವೊಂದಿಷ್ಟು ಪ್ರಮುಖರು ಮಾಡಿದ್ರ ಅಂತ? ಏನು, ತಾವು ಇಷ್ಟೊಂದೆಲ್ಲ ಹಿಂದುತ್ವವಾದಿಯಾಗಿದ್ದು ಕಣಕಣದಲ್ಲಿ ಕೇಸರಿ ಅಂದ್ರೆ ರಕ್ತದಲ್ಲೂ ಕೂಡ ಕೇಸರಿ ಇದೆ, ತಾವು ಪ್ರತಿ ಬಾರಿಯೂ ಕೂಡ ಕೇಸರಿಯಿಂದನೇ ಉಸಿರಾಡ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳ್ತೀರಿ, ಹೀಗಿದ್ರು ಕೂಡ ಪಕ್ಷದ ಕೆಲವೊಂದಿಷ್ಟು ಪ್ರಮುಖರೇ ತಮ್ಮನ್ನ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂತಹ ಪ್ರಚೋದನೆ ಮಾಡಿದ್ರ ಅಂತ? ಯಾರು ನಂಗೆ ಪ್ರಚೋದನೆ ಮಾಡಿಲ್ಲ. ನಾನು ಇಲ್ಲಬೇಕು ಅಂತದಕ್ಕೆ ಬಹಳ ಜನ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಒಳ್ಳೆ ಕೆಲಸ, ಆದರೆ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಿ, ಈ ಸಾಹಸದಲ್ಲಿ ಯಶಸ್ವಿ ಆಗ್ತೀರಾ ಅಂತ ಅನೇಕರು ಪ್ರಶ್ನೆ ನನಗೆ ಕೇಳಿದ್ರು. ಸಾಹಸಕ್ಕೆ ಕೈ ಹಾಕಿದಂಥ ಸಂದರ್ಭದಲ್ಲಿ ಯಶಸ್ವಿ ಆಗ್ತೀನಿ ಅನ್ನೋ ಲೆಕ್ಕದಲ್ಲೇ ಸಾಹಸಕ್ಕೆ ಯಾವಾಗಲೂ ಕೈ ಹಾಕೋದು. ಯುದ್ಧ ಭೂಮಿಗೆ ಇಳಿಬೇಕಾದ್ರೆ ಯಾರು ಕೂಡ ಸೋಲ್ತೀನಿ ಅಂತ ಯುದ್ಧ ಭೂಮಿಗೆ ಇಳಿಯಲ್ಲ. ರಣರಂಗಕ್ಕೆ ಇಳಿಬೇಕಾದ್ರೆ ಗೆಲ್ತೀನಿ ಅಂತ ವಿಶ್ವಾಸದಲ್ಲೇ ಇಳಿದಿದ್ದೀನಿ. ಎಲ್ಲರೂ ಬೆಂಬಲ ನನಗೆ ಸಿಗ್ತಾ ಇದೆ, ಹಾಗಾಗಿ ಯಾರು ಪ್ರಚೋದನೆ ಇಲ್ಲ. ನನ್ನ ಉದ್ದೇಶ ಏನು, ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಿಂದ ಹೊರಗೆ ಬರಬೇಕು. ನಂಬರ್ ಒನ್, ಹಿಂದುತ್ವವಾದಿಗಳಿಗೆ ಪೂರ್ಣ ಅದಕ್ಕೆ ಯಶಸ್ಸು ಸಿಗಬೇಕು, ಗೌರವ ಸಿಗಬೇಕು. ನಂಬರ್ ಟು, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ನೋವಲ್ಲಿ ಒದ್ದಾಡ್ತಿದ್ದಾರೆ, ನಮ್ಮ ಸಮಸ್ಯೆ ಯಾರು ತೆಗೆದುಬೇಕು ಯಾರು ಹೇಳ್ಕೋಬೇಕು ಅಂತ ಅವರೆಲ್ಲರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ. ಈ ಮೂರು ಅಂಶ ಇಟ್ಕೊಂಡು ನಾನು ಚುನಾವಣೆಯಲ್ಲಿ ಹೊರಟಂಥ ಸಂದರ್ಭದಲ್ಲಿ ಖಂಡಿತ ನನಗೆ ಯಶಸ್ಸು ಸಿಗುತ್ತೆ, ಎಲ್ಲರ ಸಹಕಾರವೂ ಇದೆ. ಯಾಕೆ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಪ್ರಖರ ಹಿಂದುತ್ವವಾದಿಗಳನ್ನು ಪಕ್ಷದಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂಥ ಮನಸ್ಸಿಲ್ವಾ ರಾಜ್ಯದಲ್ಲಿ? ಕೇಂದ್ರ ನಾಯಕರ ಮೇಲೆ ಒಂದು ರೀತಿಯ ಮಂಕು ಬೂದಿಯನ್ನು ಎರಚಿಬಿಟ್ಟಿದ್ದಾರೆ ಯಡಿಯೂರಪ್ಪನವರು. ಅವರೇ ಲಿಂಗಾಯತರು, ಅವರೇ ಲಿಂಗಾಯತರ ನಾಯಕರು ಅನ್ನೋಂಥ ಒಂದು ಭಾವನೆ ಇಡೀ ಕೇಂದ್ರದ ಎಲ್ಲ ನಾಯಕರಿಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿ ಹೀಗಿದೆ. ಈ ಚುನಾವಣಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರಿಗೆ ಯಡಿಯೂರಪ್ಪನವ್ರು ಒಬ್ಬರೇ ಅಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದುತ್ವದಲ್ಲೂ ಕೂಡ ದೊಡ್ಡ ಸಾಕಷ್ಟು ಹೆಸರು ಪಡೆದಿದ್ದಾರೆ. ಅದೇ ರೀತಿ ಲಿಂಗಾಯತ ನಾಯಕರು ಕೂಡ ಹೌದು. ಆದರೆ ಕೇಂದ್ರ ನಾಯಕರಿಗೆ ಯಡಿಯೂರಪ್ಪನವ್ರ ಮೇಲೆ ಭ್ರಮೆ ಇರೋದರಿಂದ ಅವ್ರಿಗೂ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಮಾಡಿಕೊಂಡಾರೆ, ಅವ್ರ ಮಗನೂ MP, ಅವರ ಇನ್ನೊಬ್ಬ ಮಗ MLA, ರಾಜ್ಯಾಧ್ಯಕ್ಷ. ಇದು ನಮ್ಮ ಪಕ್ಷದ ನೀತಿ ಸಿದ್ಧಾಂತಕ್ಕೆ ಇಡೀ ದೇಶದಲ್ಲೆಲ್ಲೂ ಹಿಂಗಾಗಿಲ್ಲ. ಇದು ಕೇಂದ್ರ ನಾಯಕರು ಅರ್ಥ ಮಾಡಿಸ್ಬೇಕು ಅಂತ ನಾನು ಚುನಾವಣೆ ನಿಂತಿರೋದು. ಅರ್ಥ ಮಾಡ್ಕೋತಾರೆ ಅಂತ ಶಕ್ತಿ ಕೂಡ ಅವ್ರಿಗಿದೆ ಅಂತ ನನಗೆ ಗೊತ್ತು. ಈಗ ಚುನಾವಣೆ ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಉಳಿದಿರುವಂಥದ್ದು, ಸಾಕಷ್ಟು ಚಾಲೆಂಜ್ ಅನ್ನು ತಾವು ಎದುರಿಸ್ತಾ ಇದ್ದೀರಿ. ಕೊನೆಯ ಹಂತದಲ್ಲಿ ಯಾವ ರೀತಿ ಚಾಲೆಂಜ್ಗಳು ತಮಗೆ ಎದುರಾಗ್ತಾ ಇದೆ? ಒಂದು ಕಡೆ ಗೀತಾ ಶಿವರಾಜ್ಕುಮಾರ್ ಇದ್ದಾರೆ ಕಾಂಗ್ರೆಸ್ಸಿಂದ, ಮತ್ತೊಂದು ಕಡೆಗೆ ರಾಘವೇಂದ್ರ ತಮ್ಮ BJP ಅಭ್ಯರ್ಥಿ, ತಾವು BJP ಅಭ್ಯರ್ಥಿ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರನ್ನ ಹಾಕ್ಸ್ಕೊಂಬಂದಿರುತ್ತೆ ಯಡಿಯೂರಪ್ಪನವರು. ಅವರೊಬ್ಬ ಡಮ್ಮಿ ಕ್ಯಾಂಡಿಡೇಟು, ವೀಕ್ ಕ್ಯಾಂಡಿಡೇಟ್ ಬೇಕು ಅನ್ನೋ ಉದ್ದೇಶದಿಂದನೇ ಹಿಂದಿನ ಅಸೆಂಬ್ಲಿನಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬರೀ 10,000 ಓಟಲ್ಲಿ ತಿಣುಕಿ ತಿಣುಕಿ ವಿಜೇಂದ್ರ ಗೆದ್ದರು. 60,000 ಓಟಲ್ಲಿ ಯಾವಾಗಲೂ ಗೆಲ್ತಿದ್ದರಲ್ಲಿ ಯಡಿಯೂರಪ್ಪನವರಾಗಲಿ ಬೇರೆ ಯಾರಾದರೂ ಕೂಡ 10,000 ಇಳಿತು. ಯಾಕೆ, ಇವರ ಚುನಾವಣಾ ಹೊಂದಾಣಿಕೆ ರಾಜಕಾರಣ ಅಲ್ಲಿಯ ಶಿಕಾರಿಪುರ ಜನಕ್ಕೆ ಇಡ್ತಿಲ್ಲ. ಈಗ ಅದೇ ಚುನಾವಣಾ ಹೊಂದಾಣಿಕೆಯನ್ನು ಕಾಂಗ್ರೆಸ್ನವ್ರ ಜೊತೆಗೆ ಮಾನ್ಯ ಯಡಿಯೂರಪ್ಪನವ್ರು ಮಾಡ್ಕೊಂಬಂದಿರೋದು ಇಡೀ ಕಾಂಗ್ರೆಸ್ನವರಿಗೆಲ್ಲರೂ ಗೊತ್ತಾಗಿರೋದ್ರಿಂದ ಅವರಷ್ಟು ಓಟು ನನಗೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ರಾಘವೇಂದ್ರಿಗೆ ಓಟ್ ಕೊಡೋಕೆ ನಮ್ಮ ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ JDSನವ್ರದ್ದು ಅದೇ ಅಭಿಪ್ರಾಯ ಇದೆ. ಕಾಂಗ್ರೆಸ್ಸು JDSನವ್ರು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಗೆದ್ದೇ ಗೆಲ್ತೀನಿ. ನಾನು ಈಶ್ವರಪ್ಪನವರ ಇಂಡಿಪೆಂಡೆಂಟ್ ಸ್ಪರ್ಧೆಯಿಂದಾಗಿ ರಾಘವೇಂದ್ರ ಅವರು ಒಂದು ರೀತಿಯಾಗಿ ಹೆದರಿದ್ದಾರೆ ಅನ್ಸುತ್ತೆ? ಹೆದರಲೇಬೇಕು, ಯಾಕೆಂದರೆ ಮುಂಚೆ ಅವರು ಹೇಳ್ತಾ ಇದ್ರು 25,000 ಓಟ್ ತೊಗೊಂಡ್ರೆ ಹೆಚ್ಚು ಈಶ್ವರಪ್ಪ ಅಂತ. ಈಗ ಅನೇಕ ಲಿಂಗಾಯತ್ ನಾಯಕರುಗಳ ಮನೆಗೆ ಹೋಗ್ತಿದ್ದಾರೆ, ಯಾಕೆ ನೀವು ಲಿಂಗಾಯತ್ ನಾಯಕರೆಲ್ಲ ಈಶ್ವರಪ್ಪನ ಕೆಲಸ ಮಾಡ್ತೀರಿ ಅಂತ ಜಾತಿ ತಂದಿದ್ದಾರೆ. ಅವ್ರ ಜೊತೆಗೆ ಹೇಳ್ತಾರೆ ಯಾಕೆ ಮಾಡಬಾರ್ದು ಅಂದಾಗ, ನೋಡಿ ನನ್ನ ಒಟ್ಟು ಅವ್ರ ಒಟ್ಟು ಎರಡು ಸ್ಪ್ಲಿಟ್ ಆಗಿಬಿಟ್ರೆ, ಈಕ್ವಲ್ ಆಗಿ ಸ್ಪ್ಲಿಟ್ ಆಗಿಬಿಟ್ರೆ ಕಾಂಗ್ರೆಸ್ ಗೆದ್ಬಿಡುತ್ತೆ. ಅಂದರೆ 25,000 ಓಟ್ ತೊಗೊಂಡ್ರೆ ಹೆಚ್ಚು ಅಂತ ಹೇಳ್ತಿದ್ದಂತ ರಾಘವೇಂದ್ರ, ಈ ನನ್ನಷ್ಟೇ ಓಟ್ ತೊಗೋತಾರೆ ಅಂತ ಒಪ್ಕೋತಾ ಇದ್ದಾರೆ ಅವರು. ನಮ್ಮ ಯಾರ್ಯಾರು ಲಿಂಗಾಯತ್ ನಾಯಕರುಗಳು ನನ್ನ ಜೊತೆ ಓಡಾಟ ಮಾಡ್ತಾರೆ ಅವ್ರ ಹತ್ರ ಒಪ್ಕೋತಿದ್ದಾರೆ. ಆದರೆ ಇವತ್ತಿನ ವಸ್ತುಸ್ಥಿತಿ ಏನು ಅಂತಂದರೆ, ನನಗೂ ರಾಘವೇಂದ್ರ ಹತ್ತತ್ರ ಇಲ್ಲ, ನಾನು ಎಲ್ರಿಗಿಂತ ಮುಂದೆ ಇದ್ದೇನೆ. ಕಾಂಗ್ರೆಸ್ಸು ಮತ್ತು ರಾಘವೇಂದ್ರ ಅವರಿಬ್ಬರು ಕೂಡ ಎರಡನೇ ಸ್ಥಾನಕ್ಕೆ ಫೈಟ್ ಮಾಡ್ತಿದ್ದಾರೆ. BJP ಇನ್ನೂ ಕೂಡ ಈ ಒಂದು ಟ್ರೇಡ್ ಮಾರ್ಕಿಂದ ಹೊರಗೆ ಬಂದಿಲ್ವಂತ ಒಂದು ಮನಸ್ಥಿತಿಯಿಂದ, BJP ಅಂದರೆ ಲಿಂಗಾಯತರು, ಲಿಂಗಾಯತರು ಅಂದರೆ BJP ಅನ್ನೋ ಟ್ರೇಡ್ ಮಾರ್ಕ್ ಇನ್ನೂ ಇದೆಯಾ? ಇಲ್ಲ, BJP ಅಂದರೆ ಹಿಂದುತ್ವ, ಹಿಂದುತ್ವ ಅಂದರೆ BJP. ಯಡಿಯೂರಪ್ಪನವರು ಅವ್ರ ಮಕ್ಕಳು ಇದನ್ನು ರೈತ ನಾಯಕ ಆಗಿದ್ದರು ಯಡಿಯೂರಪ್ಪನವರು, ಅಂಥ ಯಡಿಯೂರಪ್ಪನವರೀಗ ಲಿಂಗಾಯತ ನಾಯಕರ ಆಗಂಥ ಪ್ರಯತ್ನ ಮಾಡಿಸಿ ಇಡೀ ಭಾರತೀಯ ಜನತಾ ಪಾರ್ಟಿಗೆ ಹಿಂದುತ್ವವಾದದಿಂದ
ಜಾತಿ ರಾಜಕಾರಣಕ್ಕೆ ತಂದಿರೋದು ನನ್ಗೆಲ್ಲರೂ ನೋವಾಗಿದೆ, ಅದನ್ನು ಪರಿವರ್ತನೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ಚುನಾವಣೆ ಸ್ಪರ್ಧೆ ಮಾಡಿರೋದು. ಅಲ್ಲ, ಒಂದು ಅರ್ಥ ಆಗ್ತಿಲ್ಲ ಈಶ್ವರಪ್ಪನವರೇ, ಹಲವು ದಶಕಗಳ ಕಾಲ ಒಟ್ಟೊಟ್ಟಿಗೆ ತಾವು ಮತ್ತೆ ಯಡಿಯೂರಪ್ಪನವರು ರಾಜಕೀಯ ನಡೆಸಿದ್ರಿ, ಚುನಾವಣಾ ರಾಜಕೀಯದಲ್ಲೂ ಕೂಡ ಭಾಗಿಯಾಗ್ತಾ ಇದ್ರಿ, ಆದರೆ ಕೊನೆಯ ಹಂತದಲ್ಲಿ ಯಾಕೆ ಇಂತಹ ಒಂದು ಪರಿಸ್ಥಿತಿಗಳು ಉಂಟಾಯಿತು ತಮ್ಮಿಬ್ಬರ ನಡುವೆ ಅಂತ ಭಿನ್ನಾಭಿಪ್ರಾಯಗಳು? ಇನ್ನೂ ಭಿನ್ನಾಭಿಪ್ರಾಯ ಇಲ್ಲ, ಸಿದ್ಧಾಂತ ಇದು. ಅವರು ಒಂದೇ ಅಜೆಂಡಾ, ತನ್ನ ಮಕ್ಕಳು ಒಬ್ಬ ಎಂ ಪಿ ಆಗಬೇಕು, ಇನ್ನೊಬ್ಬ ಮುಖ್ಯಮಂತ್ರಿ ಆಗಬೇಕು. ಒಂದೇ ಕುಟುಂಬದ ಕೈಯಲ್ಲಿ, ಒಂದು ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಕೊಡೋದಕ್ಕೆ ನಾನು ತಯಾರಿಲ್ಲ, ಬಹಳ ಜನ ತಯಾರಿಲ್ಲ, ಆದರೆ ಬಹಳ ಜನ ಮುಂದೆ ಬರೋಕ್ಕೆ ತಯಾರಿಲ್ಲ. ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ಮುಂದೆ ಬಂದಿದ್ದೇನೆ. ಯಾಕೆ ಈಶ್ವರಪ್ಪನವರ ಕುಟುಂಬ ಚುನಾವಣಾ ರಾಜಕೀಯದಿಂದ ದೂರ ಇರಬೇಕು ಅನ್ನೋಂಥದ್ದನ್ನು ಅವ್ರು ಬಯಸ್ತಾರೆ ಅಂತ? ನನ್ನ ಮಗ ಗೆದ್ದು ಬಿಟ್ರೆ ಅವ್ರ ಮಗನಿಗೆ ಅಡ್ಡ ಬರ್ತಾರೆ ಏನಂತ ಒಂದು ಭಾವನೆ ಅವ್ರಿಗೆ. ಯಾಕೆಂತಂದರೆ ಇದು ಯಡಿಯೂರಪ್ಪನವ್ರದ್ದು ಮುಂಚೆಯಿಂದನೂ ಕೂಡ ಈ ಸ್ವಾರ್ಥ ರಾಜಕಾರಣ ಇದೆಯಲ್ಲ, ತಾನು ತನ್ನ ಮಕ್ಕಳು ತನ್ನ ಭಾಳ ಹತ್ತಿರ ಇರೋರು, ಉದಾಹರಣೆ ಶೋಭಾ ಕರಂಜಾಜಲೆ, ಭಾರತಿ ಶೆಟ್ಟಿ, ಇಂಥ ತುಂಬ ಹತ್ತಿರ ಇರೋರೇ ಗೆದ್ಕೊಂಡ್ಬರ್ಬೇಕು, ಅವರಿಗೆ ಸ್ಥಾನಮಾನ ಕೊಡಬೇಕು ಅಂತ ಒಬ್ಬ ಸ್ವಾರ್ಥಿ ಯಡಿಯೂರಪ್ಪನವರು. ಹಂಗಾಗಿ ಈ ಪರಿಸ್ಥಿತಿ ಬಂದಿದೆ. ಕೇವಲ ಹಾವೇರಿಯ ಒಂದು ಕ್ಷೇತ್ರದ ವಿಚಾರವನ್ನು ಮಾತ್ರ ಮುನ್ನೆಲೆಗೆ ತಂದು ಕಾಂತೇಶ್ ಅವರು ಹಾವೇರಿಗೆ ಫಿಕ್ಸ್ ಆಗ್ತಾರೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಶಿವಮೊಗ್ಗದಲ್ಲೂ ಇಲ್ಲ, ಹಾವೇರಿಯಲ್ಲೂ ಇಲ್ಲ. ವಿಧಾನಸಭೆಯಲ್ಲಿ ಈಶ್ವರಪ್ಪನವರಿಗೆ ಶಿವಮೊಗ್ಗದಲ್ಲಿ ಸೈಲೆಂಟ್ ಮಾಡಲಾಯಿತು, ಇದೀಗ ಲೋಕಸಭೆಯಲ್ಲೂ ಕೂಡ ಕಾಂತೇಶ್ ಅವರನ್ನ ದಾರಿ ತಪ್ಪಿಸಲಾಯಿತು. ಅವರು ಬಹಳ ಜನಕ್ಕೆ ದಾರಿ ತಪ್ಪಿಸಿದ್ದಾರೆ ಹೇಳಿದ್ನಲ್ಲ, ಉದ್ದಕ್ಕೆ ಯಾರ್ಯಾರು ನಾಯಕರುಗಳಿದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾರೆ, ಅವರ್ಯಾರು ಅವ್ರಿಗೆ ಬೇಕಾಗಿಲ್ಲ, ಅವ್ರ ಹಿಂಬಾಲಕರು ಮಾತ್ರ ಬೇಕು. ಅದಕ್ಕೆ ಪ್ರಯತ್ನ ನಡೆಸ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಇದೇ ವಿಚಾರಕ್ಕೆ ನಾನು ಚರ್ಚೆ ಮಾಡ್ತಾ ಇರೋದ್ರಿಂದ ಚುನಾವಣೆ ಸ್ಪರ್ಧೆ ಆಗಿರೋದ್ರಿಂದ ಎಲ್ಲ ಅಂಶಗಳು ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಅದೇ ನಂಗೆ ಸಮಾಧಾನ. ಈಗ ದಾರಿಲೆಲ್ಲ ಹೋಗ್ತಾ ಇರ್ತಿರ್ತಾವೆ, ಸಹಜವಾಗಿ ತಮ್ಮನ್ನ ಎಲ್ಲ ಕೂಡ ಅಭಿಮಾನಿಗಳು ಬೆಂಬಲಿಗರು ಎಲ್ಲರೂ ಕೂಡ ನಮಸ್ಕಾರ ತಮ್ಮ ಬೆಂಬಲನ್ನು ವ್ಯಕ್ತಪಡಿಸ್ತಾರೆ, ಇದನ್ನೆಲ್ಲ ನೋಡ್ತಿದ್ರೆ ಹೇಗನ್ಸುತ್ತೆ ಅಂತ? ಇದು ಯಾಕೆಂತ ತಾವು ಪಕ್ಷೇತರಾಗಿ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಿ ಅಂತ? ಅಲ್ಲಲ್ಲ, ಅದಕ್ಕೆ ಹೇಳಿದ್ನಲ್ಲ, ನನಗೆ ನನ್ನ ಸಿದ್ಧಾಂತವನ್ನು ಎಲ್ಲರೂ ಒಪ್ಪಿದ್ದಾರೆ. ಆದರೆ ಅವರು ಯಾರು ಅಂತ ನನಗೆ ಭಾಳ ಜನ ನನಗೆ ಗೊತ್ತಿಲ್ಲ. ಒಂದು ರೀತಿ ಅದೃಶ್ಯ ಮತದಾರರಾಗಿ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಓಟ್ ನನಗೆ ಕೊಡ್ತಾರೆ. ಈಶ್ವರಪ್ಪ ಗೆಲ್ಲಬೇಕು, ನಾನು ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಭಾಳ ಕಡೆ ಆಗಿಲ್ಲ, ಎಲ್ಲ ಕಡೆಯೂ ಕೂಡ ಇವತ್ತು ಇದನ್ನು ಏನು ಕಮಿಟಿಗಳು ನಾವು ಮಾಡಿದ್ವಿ, ಬೂತ್ ಕಮಿಟಿಗಳು ಮಾಡ್ತಾ ಇದ್ದೀವಿ, ಅತಿ ಹೆಚ್ಚು ಮಾತು ಮಾಡಿ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಆ ಬೂತ್ ಕಮಿಟಿಲಿ ಇರೋದು ಯಾರು, ಹೊಸ ಹೊಸ ಕಾರ್ಯಕರ್ತರೇ ಭಾಳ ಜನ, ಅವರೆಲ್ಲರೂ ಕೂಡ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಬೂತ್ ಕಮಿಟಿನೂ ಮಾಡಿದ್ದಾರೆ. ಯಾವ ಕಮಿಟಿನೂ ಇಲ್ಲದೆ ನೇರವಾಗಿ ಮತದಾರರು ಕೂಡ ನಂಗೆ ಓಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಸರಿ, ಇತ್ತೀಚೆಗೆ ನಡೆದಂಥ ಎರಡು ಪ್ರಕರಣಗಳು, ಒಂದು ಕಡೆ ನೇಹ ಪ್ರಕರಣ ಇದೆಯಲ್ಲ, ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಮೊದಲ ಹಂತದ ಚುನಾವಣೆಯಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಕೊಂಚ ಮಟ್ಟಿಗೆ ಎಫೆಕ್ಟ್ ಆಗಿದೆ ಕಾಂಗ್ರೆಸ್ಗೆ ಅನ್ನುವಂಥದ್ದು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಹೆಚ್ಚಿನ ಲಾಭ ತಂದು ಕೊಟ್ಟಿದೆ ಅಂತ, ಇದನ್ನು ಹೇಗೆ ನೋಡ್ತೀರಿ ಅಂತ ಒಂದು ಕಡೆ. ತಮಗೆ ಈ ಬಾರಿ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆಯಲ್ಲಿ ಇದು ಎಷ್ಟು ಲಾಭವಾಗುತ್ತೆ ಅಂತ? ನೇಹ ಕೊಲೆಯನ್ನು ರಾಜಕೀಯವಾಗಿ ಯೋಚನೆ ಮಾಡೋದು ಭಾಳ ದುಷ್ಟ ನೀಚ. ನೇಹ ನಮ್ಮ ಸ್ವಂತಹ ಸಹೋದರಿ ಇದ್ದಂಗೆ, ಅಂಥವಳು ಕೊಲೆ ಆದಂಥ ಸಂದರ್ಭದಲ್ಲಿ ರಾಜಕೀಯ ಕೊಲೆ ಮಾಡಬಾರ್ದು. ಆ ಕೊಲೆಗಡಕನ ಬಗ್ಗೆ ಫಾಸಿ ಹಾಕೋದಕ್ಕೆ ಗಮನಿಸಬೇಕಾಗಿತ್ತು, ಅವನಿಗೆ ಗುಂಡಿಟ್ಟು ಹೊಡೆಯುವಂಥ ಪ್ರಯತ್ನ ನಡೆಸಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ರಣಹೇಡಿ ಸರ್ಕಾರ, ಅವರು ರಾಜಕಾರಣದಲ್ಲಿ ನೋಡ್ತಾ ಇದ್ದಾರೆ. ಅವ್ರ ರಾಜಕಾರಣ ನೋಡಿದ್ದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನ್ ಗೂಂಡಾಗಳು ತಲೆ ಎತ್ತಿ ಹೋರಾಟಗಳು ಮಾಡಿ ಕೊಲೆಗಳು ಮಾಡೋಂಥ ಪ್ರಯತ್ನ ನಡೆಸಿದ್ದಾರೆ. ಎಲ್ಲ ಮುಸಲ್ಮಾನರು ನಾನು ಗೂಂಡಾ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಅನೇಕ ರಾಷ್ಟ್ರಭಕ್ತರಿದ್ದಾರೆ. ಆದರೆ ಮುಸಲ್ಮಾನ್ ಗೂಂಡಾಗಳನ್ನು ಎಲ್ಲಿ ಸದೆ ಬಿಡಿದ್ರೆ ನಮಗೆ ಓಟಿನ ಬಗ್ಗೆ ಎಫೆಕ್ಟ್ ಆಗುತ್ತೋ ಅಂತ ಕಾಂಗ್ರೆಸ್ ಸರ್ಕಾರ ಮಾಡ್ತೀರಂತ ಈ ನೀಚ ಕೃತ್ಯ ಇದೆಲ್ಲ, ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ನೇಹ ಪ್ರಕರಣವನ್ನು ಯಾವ ಕಾರಣಕ್ಕೂ ರಾಜಕೀಯಕ್ಕೆ ಬಳಸಕ್ಕೆ ನಾನು ಇಷ್ಟಪಡಲ್ಲ. ಬಹುತೇಕ ಬಿ ಜೆ ಪಿ ನಾಯಕರುಗಳೇ, ರಾಷ್ಟ್ರೀಯ ಕೇಂದ್ರ ನಾಯಕರುಗಳು, ಬಿ ಜೆ ಪಿ ನಾಯಕರು, ರಾಜ್ಯದ ನಾಯಕರುಗಳು, ಇನ್ಕ್ಲೂಡಿಂಗ್ ಅಧ್ಯಕ್ಷ ಇರ್ಬೋದು, ಅವರೆಲ್ಲರೂ ಕೂಡ ರಾಜಕೀಯವಾಗಿ ಬಳಸಿಕೊಂಡು ನೇರವಾಗಿ ಅವರ ಮನೆಗೆ ಹೋಗ್ತಾರೆ, ಸಾಂತ್ವನ ಹೇಳುವಂಥದ್ದು. ಇದು ಚುನಾವಣೆ ಹೊಸ್ತಿಲಲ್ಲಿ ಅದನ್ನು ಲಾಭ ಪಡ್ಕೊಂಡಿದ್ದು ಬಿ ಜೆ ಪಿ ಹೊರತು ಕಾಂಗ್ರೆಸ್ಗಿಂತ ಜಾಸ್ತಿ ಬಿ ಜೆ ಪಿನೇ ಇದೆ. ಇಲ್ಲ, ನೇಹ ಕೊಲೆ ಆಗಿದ್ದನ್ನು ಸಾಂತ್ವನ ಮಾಡೋಕ್ಕೆ ಹೋಗಿದ್ದನ್ನು ರಾಜಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಬಳಸ್ಕೋತಿದ್ದಾರೆ ಅಂದರೆ ಆ ಯೋಚನೆ ಮಾಡುತ್ತಿರೋ ದಾಟಿನೇ ತಪ್ಪು. ನೇಹ ಕೊಲೆ ಆಗಿರೋದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದ್ರಿಂದ ಚುನಾವಣಾ ಸಂದರ್ಭಕ್ಕೆ ಹೋದರೆ ಇದು ಚುನಾವಣೆ ಬಳಸ್ಕೋತೀರ ಅಂತ ಯಾಕೆ ಅನ್ಕೋಬೇಕು? ಸಿದ್ದರಾಮಯ್ಯನವರು ಹೋದರು ಮೊನ್ನೆ, ಅದು ಯಾವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಹೋರಾಟಗಾರರು ರಾಜ್ಯದಾದ್ಯಂತ ಹೋರಾಟ ಮಾಡಿದ ಮೇಲೆ ಈಗ ಅವರು ಕಣ್ಬಿಟ್ಕೊಂಡು ಹೋದರು. ಅದಕ್ಕೆ ಮುಂಚೆ ಏನಂದರು ಅನಿಲ್ಲಾಡವರು, ನೇಹ ಕೊಲೆ ಆಗಿದ್ದನ್ನು ಕಾಯ್ತಾ ಇದ್ದರು, ಇದು ಪ್ರವಾಸಿ ತಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿ ಯೋಚನೆ ಮಾಡಿದ್ರೆ ಪ್ರವಾಸ ಕೊಟ್ಟರು ಸಿದ್ದರಾಮಯ್ಯನವರು ಅವ್ರ ಮನೆಗೆ. ಕಾಂಗ್ರೆಸ್ನವರು ಇದು ಪೂರ್ಣ ಇದನ್ನು ರಾಜಕೀಯ ಲಾಭ ಮಾಡಿಕೊಂಡಿರೋದು ಬಹಳ ಅನ್ಯಾಯ. ಮತ್ತೊಂದು
ಪ್ರಕರಣ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟಾಗ್ತಿದೆ. ಸಂಸದರು, ಮೈತ್ರಿ ಅಭ್ಯರ್ಥಿ ಸಂಸದರ ಈ ಪ್ರಕರಣ ತಾವು ಹೇಗೆ ನೋಡ್ತೀರಿ ಅಂತ ಅಷ್ಟೇ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ. ಅದು ಮನುಷ್ಯರದ್ದು, ಮನುಷ್ಯರು ಚರ್ಚೆ ಮಾಡೋಂಥ ಸಬ್ಜೆಕ್ಟ್ ಅಲ್ಲ, ನಾನು ಮಾತಾಡಲ್ಲ ಅದನ್ನು. ಯಾಕೆಂತ ಹೇಳಿದ್ರೆ ಮೈತ್ರಿ ಪಕ್ಷಗಳಿಗೆ ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇದೆ. ನಾನು ಅದಕ್ಕೆ ಹೇಳ್ತಿರೋದು, ನಾನು ಇದು ನೀಚ ಕೆಲಸಗಳ ಬಗ್ಗೆ, ಇದ್ರ ಬಗ್ಗೆ ತನಿಖೆಗಳಾಗಬೇಕು. ಎಷ್ಟೆಷ್ಟು ಇದ್ರ ಬಗ್ಗೆ ಯಾರ್ಯಾರು ಭಾಗವಹಿಸಿದ್ದಾರೆ ಅಂತ ಎಲ್ಲರೂ ಎಲ್ಲದೂ ಹೊರಗೆ ಬರಬೇಕು ಬಿಟ್ಟರೆ ಈ ಕೃತ್ಯದ ಬಗ್ಗೆ ನನಗೆ ಮಾತಾಡೋಕ್ಕೆ ಅಸಹ್ಯ ಅನಿಸುತ್ತೆ. ಸರ್, ಕೊನೆಯದಾಗಿ ತಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ಏನು ಸಂದೇಶವನ್ನು ಕೊಡ್ತೀರಿ ಅಂತ? ಒಂದು ಸಿದ್ಧಾಂತ ಇಟ್ಕೊಂಡು ಹೊರಟಿದ್ದೀನಿ ನಾನು. ನನ್ನ ಸಿದ್ಧಾಂತ ನಿಮಗೆಲ್ಲ ಸರಿ ಅಂತ ಅನಿಸಿ ಈಗಾಗಲೇ ನನಗೆ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಿದ್ದೀರಿ. ನೀವು ನಿಮ್ಮ ಓಟ್ ಕೊಡೋದಲ್ಲದೇ ಬೇರೆಯವ್ರು ಓಟ್ ಕೊಡಿಸ್ತಾ, ನನ್ನ ಗುರುತು ಕಬ್ಬು ಹಿಡಿದಂಥ ರೈತ ಕ್ರಮಸಂಖ್ಯೆ 8 ಅನ್ನೋದು ಬೇರೆಯವ್ರಿಗೂ ತಿಳಿಸಿ ಈ ಚುನಾವಣೆಯಲ್ಲಿ ಗೆಲ್ಲಿಸಬೇಕು. ಭಾರತೀಯ ಜನತಾ ಪಾರ್ಟಿನ ಶುದ್ಧೀಕರಣ ನಾನು ಮಾಡ್ತೇನೆ. ನರೇಂದ್ರ ಮೋದಿ ಹತ್ರಗಿ ನಾನು ನಿಮ್ಮ ಪರವ ನಾನು ಪ್ರೈಮ್ ಮಿನಿಸ್ಟರ್ ಮಾಡೋಕೆ ಕೈ ಎತ್ತುತ್ತೇನೆ. ಸಹಕಾರ ಕೊಡಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೆಎಸ್ ಈಶ್ವರಪ್ಪನವರ ಮಾತುಗಳು. ಶಿವಮೊಗ್ಗದಿಂದ ಶ್ರೀಹರಿ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.